ಎಲ್ಲರಿಗೂ ನಮಸ್ಕಾರ ಮನುಷ್ಯನಿಗೆ ಕಾಯಿಲೆಗಳು ಬರುತ್ತವೆ ಕೆಲವು ಕಾಯಿಲೆಗಳನ್ನು ಆ ಕಾಯಿಲೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ನಿಯಂತ್ರಿಸೋಕೆ ನಮ್ಮ ಕೈಯಲ್ಲಾಗಲ್ಲ ಉದಾಹರಣೆಗೆ ವಿಪರೀತ ಮಳೆ ವಿಪರೀತ ಚಳಿ ವಿಪರೀತ ಬಿಸಿಲು ಆದರೆ ಕೆಲವನ್ನ ತಡೆಗಟ್ಟಬಹುದು ನಾವು ಮನಸ್ಸು ಮಾಡಬೇಕಷ್ಟೆ ಹೀಗೆ ಕಾಯಿಲೆಗಳು ಬರದೇ ಇರೋ ಹಾಗೆ ನಮ್ಮ ನಿಮ್ಮ ಕೈಯಲ್ಲಿ ತಡೆಗಟ್ಟೋದಿಕ್ಕೆ ಸಾಮರ್ಥ್ಯವಿರುವಂಥ ಹಲವು ರೋಗಕಾರಕಗಳಲ್ಲಿ ರೋಗಕಾರಕಗಳಲ್ಲಿ ಮುಖ್ಯವಾದದ್ದು ತಂಬಾಕು ತಂಬಾಕು ಪ್ರತಿ ವರ್ಷ ಎಂಬತ್ತು ಲಕ್ಷ ಜನರನ್ನು ಕೊಲ್ತಾ ಇದೆ ಎಂಬತ್ತು ಲಕ್ಷ ಜನರನ್ನು ಆ ಎಂಬತ್ತು ಲಕ್ಷ ಜನರ ಸಾವನ್ನು ಮನಸ್ಸು ಮಾಡಿದ್ರೆ ಉಳಿಸೋದು ದೊಡ್ಡದಲ್ಲ ತಂಬಾಕು ಅಷ್ಟು ಭೀಕರವಾದದ್ದು ಖಂಡಿತ ಅನುಮಾನವೇ ಇಲ್ಲ ತಂಬಾಕಿನ ದುಷ್ಪರಿಣಾಮಗಳ ಒಂದು ಪಕ್ಷಿ ನೋಟವನ್ನು ನೀಡುವ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ನಮ್ಮ ಈ ಪ್ರಯತ್ನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಬೆಂಗಳೂರು ನಗರ ಜಿಲ್ಲೆಯವರು ಅವರಿಗೆ ಮುಂಗಡವಾಗಿ ಅಭಿನಂದನೆಗಳನ್ನು ಸೂಚಿಸ್ತಾ ನಮ್ಮ ವಿದ್ಯಾರ್ಥಿಗಳ ಪರಿಚಯ ಮೊದಲ ವಿದ್ಯಾರ್ಥಿನಿ ನನ್ನ ಹೆಸರು ಪ್ರಿಯಾಂಕಾ ನಾನು ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ನಾನು ಗೌರ್ಮೆಂಟ್ ಹೈಸ್ಕೂಲ್ ಚೋಳ್ನಾಯಕ್ನಹಳ್ಳಿ ಸ್ಕೂಲಿಂದ ಬಂದಿದ್ದೇನೆ ನಮ್ಮದು ಬೆಂಗಳೂರು ಸೌತ್ ವಂಡ್ ತಾಲೂಕು ಬೆಂಗಳೂರು ಡಿಸ್ಟಿಕ್ ಪ್ರಿಯಾಂಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಎರಡನೆಯ ಸ್ಪರ್ಧಿ ನನ್ನ ಹೆಸರು ವಿಘ್ನೇಶ್ ನಾನು ಪಿ ಎಮ್ ಎಸ್ ಪಬ್ಲಿಕ್ ಸ್ಕೂಲಲ್ಲಿ ಹತ್ತನೇ ತರಗತಿ ಓದುತ್ತಿದ್ದೇನೆ ಬೆಟ್ಟಲ್ಸೂರ್ ನಾರ್ತ್ ನನ್ನ ಅಭ್ಯಾಸಗಳು ನಾನು ಡ್ಯಾನ್ಸ್ ಮಾಡುತ್ತೇನೆ ಹಾಡ್ತೇನೆ ಮತ್ತು ಶಾಯಿ ಹೇಳ್ತೇನೆ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ನಾನು ಆರ್ಮಿ ಆಫೀಸರ್ ಆಗಬೇಕು ಅನ್ಕೊಂಡಿದ್ದೀನಿ ತುಂಬ ಸಂತೋಷ ವಿಘ್ನೇಶ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮ್ಮ ಮೂರನೆಯ ಸ್ಪರ್ಧಿ ನನ್ನ ಹೆಸರು ಮೌಲ್ಯ ನಾನು ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ ಶ್ರೀ ಚನ್ನಕೇಶವ ಪ್ರೌಢಶಾಲೆ ಬಿದ್ರಳ್ಳಿ ಬೆಂಗಳೂರು ದಕ್ಷಿಣ ನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೂರ್ವ ತಾಲೂಕು ಮೌಲ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಝರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಯಾವ ವಿದ್ಯಾರ್ಥಿ ನೂರು ಅಂಕಗಳನ್ನು ಗಳಿಸ್ತಾರೆ ಅವರಿಗೆ ನಮ್ಮ ದೇಹದ ವಿಜ್ಞಾನ ಎನ್ನುವ ಒಂದು ಅಪರೂಪದ ಬೃಹತ್ ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ಇಬ್ಬರು ವಿದ್ಯಾರ್ಥಿಗಳು ನೂರು ಅಂಕ ಗಳಿಸಿದ್ರೆ ಇಬ್ಬರಿಗೂ ಕೊಡ್ತೇವೆ ಪುಸ್ತಕ ನೀವು ಪುಸ್ತಕ ತಗೋಬೇಕು ಅನ್ನೋದು ನಮ್ಮ ಆಸೆ ಆರಂಭಿಸಬಹುದಾ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಕೆಂಡದ ಬೆಳಕು ಮಹಾಸತಿ ವೀರ ಕಥೆ ಕತೆ ಸ್ವಾಮಿ ಕಿರಂಗೂರು ಬರೆದಿರುವಂಥದ್ದು ನಮ್ಮ ಮೊದಲ ಪ್ರಶ್ನೆ ನಮ್ಮ ಭೂಮಿಯ ಮೇಲೆ ತಂಬಾಕು ಸ್ವಾಭಾವಿಕವಾಗಿ ಬೆಳೆಯುತ್ತಿದ್ದ ಪ್ರದೇಶವು ಯಾವುದು ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ ಆಯ್ಕೆಗಳನ್ನು ನೋಡೋಣ ಪೆರು ಆ್ಯಂಡೀಸ್ ಪರ್ವತ ಶ್ರೇಣಿ ಹಿಂದೂಕುಶ್ ಪರ್ವತ ಶ್ರೇಣಿ ಟ್ಯಾಂಜಾನಿಯ ಕಿಲಿಮಾಂಜಾರೋ ಪರ್ವತ ಶ್ರೇಣಿ ನೇಪಾಳ ಹಿಮಾಲಯ ಪರ್ವತ ಶ್ರೇಣಿ ಮೊದಲಿಗೆ ಮೌಲ್ಯ ಆನಂತರ ವಿಘ್ನೇಶ್ ನೇಪಾಳ ಹಿಮಾಲಯ ಪರ್ವತ ಶ್ರೇಣಿ ಆಯ್ಕೆ ನಾಲ್ಕು ಅಂತ ಹೇಳ್ತಾ ಇದ್ದೀರಿ ಹೌದಾ ವಿಘ್ನೇಶ್ ಎರಡು ಆಯ್ಕೆ ಎರಡು ಹಿಂದೂ ಕುಶ್ ಪರ್ವತ ಶ್ರೇಣಿ ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಪೆರು ಆ್ಯಂಡೀಸ್ ಪರ್ವತ ಶ್ರೇಣಿಯಾಗಿತ್ತು ದಕ್ಷಿಣ ಅಮೇರಿಕದಲ್ಲಿ ಸ್ವಾಭಾವಿಕವಾಗಿ ತಂಬಾಕು ಬೆಳೀತಿತ್ತಂತೆ ಅದರ ಪಾಡಗದೆ ಬೆಳಕೊಂಡು ಇರ್ಬೋದಾಗಿತ್ತು ಅಲ್ಲಿ ಆದರೆ ಈ ಮನುಷ್ಯ ಇದ್ದಾನಲ್ಲ ಅಲ್ಲಿ ಇದ್ದಂಥ ತಂಬಾಕನ್ನು ಇವತ್ತು ಇಡೀ ಜಗತ್ತಿಗೆ ಹರಡಿಬಿಟ್ಟಿದ್ದಾನೆ ಹಾಗಾಗಿ ತಂಬಾಕು ಗಿಡವನ್ನು ಬಯ್ಯೋ ಹಾಗಿಲ್ಲ ಆ ತಂಬಾಕನ್ನು ಎಲ್ಲರಿಗೂ ಸಿಗೋ ಹಾಗೆ ಮಾಡಿದವನು ಮನುಷ್ಯ ಹಾಗಾಗಿ ನಾವು ಬೈಯೋದಿದ್ದರೆ ಮನುಷ್ಯನನ್ನೇ ಬೈಯಬೇಕು ಇನ್ಯಾವುದೂ ಅಲ್ಲ ಅವ್ರಿಗೆ ಹೆಂಗೆ ಗೊತ್ತಾಯಿತು ಆ ಜನಕ್ಕೆ ಅಂದರೆ ಈ ಸೂರ್ಯಗ್ರಹಣ ಹಿಡಿತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಸೂರ್ಯ ಇದ್ದಕ್ಕಿದ್ದಾಗೆ ಕತ್ತಾಗಕ್ಕೆ ಶುರು ಮಾಡಿದಾಗ ಕೆಲವು ಪುರೋಹಿತರು ಅಲ್ಲಿ ಒಂದು ದೊಡ್ಡ ಕೊಳವೆನಲ್ಲಿ ಈ ತಂಬಾಕು ಎಲೆ ತುಂಬಿಸಿ ಅದಕ್ಕೆ ಬೆಂಕಿ ಹಚ್ಚಿ ಉಫ್ ಉಫ್ ಅಂತ ಊದವರಂತೆ ಆ ಹೊಗೆ ಆ ರಾಕ್ಷಸನನ್ನು ಓಡಿಸ್ಬಿಡುತ್ತೆ ಅಂತ ನಂಬಿಕೆ ಹೀಗೆ ಊದೋ ಸ್ವಲ್ಪ ಹೊತ್ತಲ್ಲಿ ಗ್ರಹ ಗ್ರಹಣ ಕಡಿಮೆ ಆಗ್ತಾ ಇತ್ತು ಓ ನಾವು ಊದಿದ್ದಕ್ಕೆ ಗ್ರಹಣ ಹೊರಟೋಯ್ತು ಅಂತ ಖುಷಿ ಪಡೋರುತ್ತೆ ಹೀಗೆ ಊದುವಾಗ ಅಲ್ಪ ಸ್ವಲ್ಪ ಅವರು ಸೇವಿಸ್ತಾ ಇದ್ರಲ್ಲ ಮಿದುಳು ಪ್ರಚೋದನೆಗೊಂಡು ಅವರು ಏನೇನೋ ಭವಿಷ್ಯ ನುಡಿಲಿಕ್ಕೆ ಶುರು ಮಾಡಿದ್ರಂತೆ ಹಾಗಾಗಿ ಧಾರ್ಮಿಕ ಆಚರಣೆಯಾಗಿ ಆರಂಭವಾಯಿತಂತೆ ತಂಬಾಕು ಸೇವನೆ ದಕ್ಷಿಣ ಅಮೆರಿಕದಲ್ಲಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಬರೆದ ಪ್ರಾಧ್ಯಾಪಕನ ಪೀಠದಲ್ಲಿ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ ವಿಶ್ವಕ್ಕೆ ತಂಬಾಕನ್ನ ಮೊದಲ ಬಾರಿಗೆ ಯಾರು ಪರಿಚಯ ಮಾಡಿಕೊಟ್ಟರು ಮೊದಲಿಗೆ ಮೌಲ್ಯ ಆಯ್ಕೆ ಬರೋಕ್ಕೆ ಮೊದಲೇ ಭಸರುತ್ತಿದ್ದಾರೆ ಮುರಾರ್ ಮುರಾರ್ ಯಾರಮ್ಮ ಮುರಾರ್ ಮುರಾರ್ ವಿಘ್ನೇಶ್ ಮತ್ತು ಪ್ರಿಯಾಂಕಾ ಆಯ್ಕೆಗಳು ಬೇಕಾ ಆಯ್ಕೆಗಳು ಕ್ರಿಸ್ಟೋಫರ್ ಕೊಲಂಬಸ್ ಹೆರ್ನಾಂಡೀಸ್ ಡಿ ಬೊಂಕಾಲೋ ವಾಸ್ಕೋಡಗಾಮ ಫರ್ಡಿನ ಮೆಗೆಲಾನ್ ಯಾರಿರ್ಬೋದು ಊಹೆ ಮಾಡಬಹುದು ವಿಘ್ನೇಶ್ ಮತ್ತು ಪ್ರಿಯಾಂಕಾ ಹೇಳಿ ವಿಘ್ನೇಶ್ ಆಯ್ಕೆ ಫರ್ಡಿನಂಡ್ ಮೆಗೆಲಾನ್ ಫರ್ಡಿನಂಡ್ ಫರ್ಡಿನ್ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಹೆರ್ನಾಂಡಿಸ್ ಡಿ ಬೊಂಕಾಲೋ ಅನ್ನೋದು ಆಗಿತ್ತು ಸ್ಪೇನ್ ಅರಸ ಕಿಂಗ್ ಫಿಲಿಪ್ ಅಂತ ಅವನಿಗೆ ಗೊತ್ತಾಗುತ್ತೆ ಮೊದಲ ಬಾರಿಗೆ ಅವನು ಈ ಬೀಜಗಳನ್ನು ತಂದು ಯುರೋಪಲ್ಲಿ ಬಿತ್ತಬೇಕು ಬೆಳಿಬೇಕು ಅಂತ ಹೇಳ್ತಾನೆ ಅವನ ಆಣತಿಯ ಮೇರೆಗೆ ಮೊದಲ ಬಾರಿಗೆ ಅಮೆರಿಕದಿಂದ ಈ ಬೀಜಗಳನ್ನು ತಂದು ಈ ಹೆರ್ನಾಂಡಿಸ ಬೆಳಿತಾನೆ ಯುರೋಪಲ್ಲಿ ಬೆಳೆಯುತ್ತೆ ಆಮೇಲೆ ವಾಸ್ಕೋಡಗಾಮ ಭಾರತಕ್ಕೆ ದಾರಿ ಕಂಡಿಡಿತಾನಲ್ಲ ಅವನು ಈ ತಂಬಾಕು ಗಿಡವನ್ನು ಬೀಜವನ್ನು ಸೊಪ್ಪನ್ನು ಎಲ್ಲವನ್ನು ತಂದು ನಮ್ಮ ದೇಶಕ್ಕೆ ಪರಿಚಯ ಮಾಡಿಕೊಡ್ತಾನೆ ಭಾರತೀಯರು ತಂಬಾಕಿನ ದಾಸರಾಗ್ತಾರೆ ಹೀಗೆ ಕೇವಲ ಅಮೆರಿಕದಲ್ಲಿ ಇದ್ದಂಥದ್ದನ್ನು ಹೆರ್ನಾಂಡಿಸ್ ಯುರೋಪ್ಗೆ ಪರಿಚಯ ಮಾಡ್ದ ಯುರೋಪಲ್ಲಿ ಇದ್ದಂಥ ತಂಬಾಕನ್ನು ವಾಸ್ಕೋಡಗಾಮ ನಮಗೆ ಪರಿಚಯ ಮಾಡ್ದೆ ಮುಂದಿನ ಪುಸ್ತಕ ಯಶಸ್ಸಿನ ಸೂತ್ರಗಳು ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ಅನ್ವಯ ಪ್ರತಿ ವರ್ಷ ಎಷ್ಟು ಜನರು ತಂಬಾಕು ಸಂಬಂಧಿತ ಅನಾರೋಗ್ಯದಿಂದ ಮರಣಿಸುತ್ತಿದ್ದಾರೆ ಎನ್ನಲಾಗಿದೆ ವಿಘ್ನೇಶ್ ಮತ್ತು ಪ್ರಿಯಾಂಕಾ ವಿಘ್ನೇಶ್ ಎರಡು ಸಾವಿರದ ಏಳ್ನೂರು ಜನ ಎಷ್ಟಪ್ಪ ಎರಡು ಸಾವಿರದ ಏಳ್ನೂರು ಜನ ದಿನಕ್ಕೆ ಇಡೀ ಜಗತ್ತಲ್ಲಿ ನಾವು ಕೇಳ್ತಾಳೋ ಇಡೀ ಜಗತ್ತಲ್ಲಿ ಒಂದೂವರೆ ಒಂದೂವರೆ ಲಕ್ಷ ಜನ ಒಂದು ಕೆಲಸ ಮಾಡೋಣ ಆಯ್ಕೆಗಳು ಕೊಡ್ತೇನೆ ಆ ನಂತರ ಹೊಸದಾಗಿ ಬಿಟ್ಟು ಉತ್ತರ ಆಗಬಹುದಾ ಆಯ್ಕೆಗಳನ್ನು ನೋಡೋಣ ಮೂರು ದಶ ಲಕ್ಷ ಹತ್ತು ದಶ ಲಕ್ಷ ಐದು ದಶಲಕ್ಷ ಹದಿನೈದು ದಶಲಕ್ಷ ಇದು ಇಡೀ ಜಗತ್ತನ್ನು ಪರಿಗಣಿಸಿರೋದು ಒಂದು ವರ್ಷದ ಅವಧಿಯಲ್ಲಿ ಮೊದಲು ಮೌಲ್ಯ ಆನಂತರ ವಿಘ್ನೇಶ್ ಐದು ದಶಲಕ್ಷ ಆಯ್ಕೆ ಮೂರು ವಿಘ್ನೇಶ್ ಹದಿನೈದು ದಶಲಕ್ಷ ಅದೇ ಉತ್ತರವಾ ಉತ್ತರವನ್ನು ನೋಡೋಣ ಐದು ದಶಲಕ್ಷ ಅನ್ನೋದು ಸರಿಯಾದ ಉತ್ತರ ಯಶಸ್ಸಿನ ಸೂತ್ರಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಮೌಲ್ಯ ಅವರಿಗೆ ಒಂದು ದುರಂತದ ಕಥೆ ಏನು ಅಂತ ಹೇಳತಂದ್ರೆ ಈ ತಂಬಾಕಿನ ಕಾರಣದಿಂದ ಮರಣಿಸ್ತಾ ಇದ್ದಾರಲ್ಲ ಏಡ್ಸಿಂದ ಅನೇಕ ಜನ ಸಾಯ್ತಾ ಇದ್ದಾರೆ ವಾಹನ ಅಪಘಾತಗಳಿಂದ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಅನೇಕ ಜನ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ ಇವರೆಲ್ಲರೂ ಈ ಎಲ್ಲ ಕಾರಣಗಳಿಂದ ಸಾಯುವ ಜನ ಯಾರಿದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ರೆ ತಂಬಾಕಿಗಿಂತ ಕಡಿಮೆ ಆಗ್ತಾರೋರು ಅಂದರೆ ಎಷ್ಟು ತೀವ್ರ ಸ್ವರೂಪವಾದದ್ದು ತಂಬಾಕಿನ ಕಾಯಿಲೆ ಅನ್ನೋದನ್ನು ನಾವು ಊಹೆ ಮಾಡಬಹುದು ಮುಂದಿನ ಪುಸ್ತಕ ದೇವರಿಂದ ಫೋನ್ ಕೊಡಗು ಗಣೇಶ್ ಬರೆದಿರುವಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ ಈಗ ಧೂಮಪಾನವನ್ನು ಮಾಡುತ್ತಿರುವ ನೂರು ಜನರಲ್ಲಿ ಎಷ್ಟು ಜನರು ಧೂಮಪಾನ ಕಾರಣದಿಂದ ಸಾಯುವರು ಎನ್ನಲಾಗಿದೆ ಮೌಲ್ಯ ಮತ್ತು ಪ್ರಿಯಾಂಕಾ ಎಂಬತ್ತು ಎಂಬತ್ತು ಸರ್ ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ ಆಯ್ಕೆಗಳು ಎಪ್ಪತ್ತೈದು ಜನ ನೂರು ಜನರಲ್ಲಿ ಎಪ್ಪತ್ತೈದು ಜನ ಸಾಯ್ತಾರೆ ಅಂತ ಇಪ್ಪತ್ತೈದು ಜನ ಸಾಯ್ತಾರೆ ಹತ್ತು ಜನ ಸಾಯ್ತಾರೆ ಐವತ್ತು ಜನ ಸಾಯ್ತಾರೆ ಮೌಲ್ಯ ಎಪ್ಪತ್ತೈದು ಎಪ್ಪತ್ತೈದು ಜನ ಸಾಯ್ತಾರೆ ಪ್ರಿಯಾಂಕಾ ಐವತ್ತು ಜನರು ಆಯ್ಕೆ ನಾಲ್ಕು ಐವತ್ತು ಜನ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಐವತ್ತು ಜನ ಸಾಯ್ತಾರೆ ಅನ್ನೋದು ಸರಿಯಾದ ಉತ್ತರ ದೇವರಿಂದ ಫೋನ್ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಐವತ್ತು ಜನ ತಾನೇ ಸಾರ್ ಸಾಯೋದು ಇಂದ ಐವತ್ತು ಜನ ಬದುಕ್ತಾರಲ್ಲ ನಾನು ಸಿಗರೇಟ್ ಸೇದ್ತೇನೆ ಏನು ಹೇಳ್ತೀರಿ ಸೇದಬಹುದಾ ನಾನುಬಾರ್ದು ಸಾಯೋವರು ಐವತ್ತು ಜನ ಇರ್ಬೋದು ಆದರೆ ಉಳಿದ ಐವತ್ತು ಜನ ಇದ್ದಾರಲ್ಲ ನಾನಾ ರೀತಿಯ ಕಾಯಿಲೆಗಳಿಂದ ನರಳುತ್ತಾರೆ ಜೀವನ ಪರ್ಯಂತ ಅವರು ಅಂದರೆ ಐವತ್ತು ಜನ ಆರೋಗ್ಯವಾಗಿರ್ತಾರೆ ಅಂತ ಭಾವಿಸಬೇಡಿ ಕಾಯಿಲೆಗಳು ಒಂದರ ಮೇಲೆ ಒಂದು ಬರ್ತಾನೆ ಇರುತ್ತೆ ಆದರೆ ನೇರವಾದ ಕಾರಣ ತಂಬಾಕಿಂದಲೇ ಸಾಯೋವರು ನೂರು ಜನರಲ್ಲಿ ಐವತ್ತು ಜನ ಇನ್ನು ಐವತ್ತು ಜನ ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಮುಂದಿನ ಪುಸ್ತಕ ಕಿರಿಕಿರಿಗಳು ರಾಮಚಂದ್ರ ಎಸ್ ಕುಲಕರ್ಣಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಭಾರತದಲ್ಲಿ ಕ್ಯಾನ್ಸರ್ ಕಾರಣ ಪ್ರತಿ ನೂರು ಜನರಲ್ಲಿ ತಂಬಾಕಿನ ಉತ್ಪನ್ನಗಳು ಎಷ್ಟು ಜನರ ಸಾವಿಗೆ ಕಾರಣವಾಗಿವೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ನೂರು ಜನಕ್ಕೆ ಕ್ಯಾನ್ಸರ್ ಬಂದಿದೆ ಆ ನೂರು ಜನಕ್ಕೆ ಕ್ಯಾನ್ಸರ್ ಬಂದಿದೆಯಲ್ಲ ಅವರಲ್ಲಿ ತಂಬಾಕಿಂದ ಎಷ್ಟು ಜನಕ್ಕೆ ಬಂದಿರಬಹುದು ಅಂತ ಒಂದು ಲೆಕ್ಕ ಬೇಕು ನಮಗೆ ಆಯ್ಕೆಗಳನ್ನು ಇದ್ದೇವೆ ಮೂವತ್ತು ಜನಕ್ಕೆ ನಲವತ್ತು ಜನಕ್ಕೆ ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಮೊದಲಿಗೆ ಪ್ರಿಯಾಂಕಾ ಆನಂತರ ವಿಘ್ನೇಶ್ ನಲವತ್ತು ಇದಮ್ಮ ಎರಡನೇದು ನಲವತ್ತು ಜನಕ್ಕೆ ವಿಘ್ನೇಶ್ ಇಪ್ಪತ್ತು ಜನ ಇಪ್ಪತ್ತು ಜನ ಆಯ್ಕೆ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಉತ್ತರವನ್ನು ಈಗ ನೋಡೋರು ನಲವತ್ತು ಅನ್ನೋದು ಸರಿಯಾದ ಉತ್ತರ ಕಿರಿಕಿರಿ ವ್ಯಂಗ್ಯ ಕಥೆಗಳು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಇದು ತುಂಬ ಮುಖ್ಯವಾದಂಥ ಒಂದು ಮಾಹಿತಿ ಆರಂಭದಲ್ಲೇ ಹೇಳದೆ ತಂಬಾಕು ಸೇವನೆಯನ್ನು ನಿಲ್ಲಿಸಿದ್ರೆ ಅನೇಕ ಕಾಯಿಲೆಗಳು ಹತ್ತಿರಕ್ಕೆ ಬರೋದಿಲ್ಲ ಅಂತ ಇಲ್ಲೇನಾಗಿದೆ ಅಂದರೆ ಬಾಯಲ್ಲಿ ಅನೇಕ ಜನಕ್ಕೆ ಕ್ಯಾನ್ಸರ್ ಉಂಟಾಗುತ್ತೆ ಬಾಯಲ್ಲಿ ಕ್ಯಾನ್ಸರ್ ಕಂಡು ಬಂದಿದೆ ಅಂದರೆ ಅವನು ತಂಬಾಕನ್ನು ಸೇವಿಸ್ತಾನೇ ಇರಬೇಕು ಈಗ ಒಂದಲ್ಲ ಒಂದು ರೂಪದಲ್ಲಿ ಅದ ಸೇವಿಸ್ತಾ ಇರ್ತಾನೆ ಹಾಗಾಗಿ ಶೇಕಡಾ ತೊಂಬತ್ತೈದರಷ್ಟು ಬಾಯಿಯ ಕ್ಯಾನ್ಸರ್ಗೆ ಶ್ವಾಸಕೋಶಗಳ ಕ್ಯಾನ್ಸರ್ಗೆ ಮೂತ್ರಪಿಂಡದ ಕ್ಯಾನ್ಸರ್ಗೆ ಗರ್ಭಕುರಳ ಕ್ಯಾನ್ಸರ್ಗೆ ಸ್ತನ ಕ್ಯಾನ್ಸರ್ಗೆ ಚರ್ಮ ಕ್ಯಾನ್ಸರ್ಗೆ ನೇರವಾಗಿ ತಂಬಾಕು ಕಾರಣವಾಗಿರುತ್ತೆ ಕ್ಷಣ ಹೊತ್ತು ಆಣಿಮುತ್ತು ಎಸ್ ಷಡಕ್ಷರಿ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಹದಿಹರಿಯದವರನ್ನು ತಂಬಾಕು ಚಟಿಗಳನ್ನಾಗಿ ಮಾಡಲು ಯಾವ ಯಾವ ತಂತ್ರಗಳನ್ನು ಹೂಡುತ್ತಿರುವರು ಆಯ್ಕೆಗಳನ್ನು ನೋಡೋಣ ತಂಬಾಕು ಸಹಿತ ಚಾಕೊಲೇಟ್ ಅಥವಾ ಪೆಪ್ಪರ್ಮಿಂಟನ್ನು ಕೊಡೋದು ತಂಬಾಕು ಉತ್ಪನ್ನಗಳನ್ನು ಉಚಿತವಾಗಿ ವಿತರಿಸೋದು ಅಪಾಯರಹಿತ ಎಂದು ಸುಗಂಧ ಪೂರಿತ ಇ ಸಿಗರೇಟ್ಗಳನ್ನು ಉಚಿತವಾಗಿ ಕೊಡೋದು ಈ ಎಲ್ಲವೂ ಮೊದಲಿಗೆ ಮೌಲ್ಯ ತಂಬಾಕು ಸಹಿತ ಚಾಕೊಲೇಟ್ ಪೆಪ್ಪರ್ಮೆಂಟ್ ಪ್ರಿಯಾಂಕಾ ತಂಬಾಕು ಸಹಿತ ಚಾಕ್ಲೇಟ್ ಪೆಪ್ಪರ್ ಮೇಂಟ್ ಉತ್ತರವನ್ನು ನೋಡೋಣ ಎಲ್ಲವಲ್ಲವು ಈ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರಲ್ಲ ಅವ್ರಿಗೆ ನಮ್ಮಂಥ ವಯಸ್ಸಾದವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಯಾಕಂದರೆ ನಾವು ಇವತ್ತು ನಾಳೆನೋ ಸಾಯೋರು ಅವರಿಗೆ ನಿಮ್ಮಂಥ ಪುಟ್ಟ ಪುಟ್ಟ ಹುಡುಗರು ಬೇಕು ಅವರಿಗೆ ಅದಕ್ಕೆ ನಿಮ್ಮನ್ನು ಆಕರ್ಷಿಸಬೇಕು ಅದಕ್ಕೆ ಏನು ಮಾಡ್ತಾರೆ ಆರಂಭದ ದಿನಗಳಲ್ಲಿ ಎಲ್ಲ ಉಚಿತವಾಗಿ ಕೊಡ್ತಾರೆ ತಗೊಳ್ಳಿ ತಗೊಳ್ಳಿ ಚೆನ್ನಾಗಿದೆ ತಗೊಳ್ಳಿ ನೀವು ಅದನ್ನು ತಿಂದು ಬಿಟ್ಟರೆ ಅಥವಾ ಸೇದಿಬಿಟ್ರೆ ಅದರ ರುಚಿ ಹತ್ಕೊಳ್ಳುತ್ತೆ ಹಾಗಾಗಿ ನಾಳೆ ನೀವಾಗೇ ಶುರು ಮಾಡ್ಕೊತೀರಾ ಉಚಿತವಾಗಿ ಎಷ್ಟು ದಿನ ಕೊಡ್ತಾರವರು ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಆಮೇಲೆ ದುಡ್ಡು ಕೊಟ್ಕೊಂಡು ಕೊಳ್ಳಲೇಬೇಕು ಸೊ ನಿಮ್ಮನ್ನು ಈ ತಂಬಾಕಿಗೆ ಚಟರನ್ನಾಗಿ ಮಾಡೋದಿಕ್ಕೆ ಹೀಗೆ ಹಲವು ಉಪಾಯಗಳನ್ನು ಮಾಡ್ತಾರೆ ನಾನು ಕೆಲವೇ ಕೆಲವು ತೋರಿಸಿದ್ದೇನೆ ಇಲ್ಲಿ ಇನ್ನೂ ಅನೇಕ ಉಪಾಯಗಳನ್ನು ಮಾಡ್ತಾರೆ ವೀರ ಯೋಧನ ಅರಣ್ಯ ರೋಧನ ಗುರೂರು ರಾಯಸಂ ಕೇಶವನ್ ಬರೆದಿರುವಂಥದ್ದು ಪ್ರಶ್ನೆಯನ್ನು ನೋಡೋಣ ತಂಬಾಕಿನಲ್ಲಿರುವ ಅಪಾಯಕಾರಿ ರಾಸಾಯನಿಕಗಳು ಯಾವುವು ಆಯ್ಕೆಗಳನ್ನು ನೋಡೋಣ ಹೈಡ್ರೋಜನ್ ಸಯನೈಡ್ ಬೆನ್ಝೀನ್ ಪೊಲೋನಿಯಂ ಇನ್ನೂರ ಹತ್ತು ಎಲ್ಲವೂ ಮೊದಲಿಗೆ ಬಜರುತ್ತಿದ್ದಾರೆ ಮೌಲ್ಯ ನಂತರ ವಿಘ್ನೇಶ್ ಹೈಡ್ರೋಜನ್ ಸಯನೈಡ್ ಆಯ್ಕೆ ಒಂದು ಹೈಡ್ರೋಜನ್ ಸೈನೈಡ್ ಅಂತ ಹೇಳ್ತಾ ಇದ್ದಾರೆ ವಿಘ್ನೇಶ್ ಎಲ್ಲವೂ ಎಲ್ಲವೂ ಆಯ್ಕೆ ನಾಲ್ಕು ಉತ್ತರವನ್ನು ನೋಡೋಣ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ವಿಘ್ನೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ವೀರ ಯೋಧನ ಅರಣ್ಯ ರೋಧನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ತಂಬಾಕಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ರಾಸಾಯನಿಕ ವಸ್ತುಗಳು ಇರುತ್ತಂತೆ ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಅವುಗಳಲ್ಲಿ ಎಪ್ಪತ್ತು ರಾಸಾಯನಿಕ ವಸ್ತುಗಳು ಖಂಡಿತವಾಗಿಯೂ ಕ್ಯಾನ್ಸರ್ನ ಉಂಟು ಮಾಡುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ನಿರೂಪಿತವಾಗಿವೆ ವೈಜ್ಞಾನಿಕವಾಗಿ ಎಪ್ಪತ್ತು ಮುಖ್ಯವಾಗಿ ಹೈಡ್ರೋಜಿನ್ ಸೈನೈಡ್ ಅಂತ ಏನು ಹೇಳ್ತೀವಿ ಸೈನೈಡ್ ಅಂದರೆ ಭಯ ಆಗುತ್ತೆ ಯಾಕಂದರೆ ನಿಮಿಷಗಳಲ್ಲಿ ಮನುಷ್ಯನನ್ನು ಕೊಲ್ಲುತ್ತೆ ಸೈನೈಡ್ ಅಂತಹ ವಿಷವಸ್ತು ಇದರಲ್ಲಿರುತ್ತೆ ಬೆನ್ಝೀನ್ ರಕ್ತ ಕ್ಯಾನ್ಸರನ್ನು ಉಂಟು ಮಾಡುವಂಥ ರಾಸಾಯನಿಕ ವಸ್ತು ಅದು ಸಹ ತಂಬಾಕಲ್ಲಿರುತ್ತೆ ಪೊಲೋನಿಯಂ ಇನ್ನೂರ ಹತ್ತು ಅನ್ನೋದು ಅದು ವಿಕಿರಣ ವಸ್ತು ನೇರವಾಗಿ ಶ್ವಾಸಕೋಶ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಹೀಗೆ ಹಲವು ನಿಕೋಟಿನ್ ಇರುತ್ತೆ ಫಾರ್ಮಾಲ್ಡಿಹೈಡ್ ಇರುತ್ತೆ ಲೆಡ್ ಇರುತ್ತೆ ಅಮೋನಿಯಾ ಇರುತ್ತೆ ಅರ್ಸನಿಕ್ ಇರುತ್ತೆ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ ಮುಖ್ಯವಾಗಿ ಟಾರ್ ಇರುತ್ತೆ ಟಾರ್ ಏನು ಟಾರ್ ಅಂದರೆ ರಸ್ತೆಗೆ ಹಾಕ್ತಿವಲ್ಲವ ಟಾರು ಆ ಟಾರಿನ ಅಂಶನೂ ತಂಬಾಕಲ್ಲಿರುತ್ತೆ ಮುಂದಿನ ಪುಸ್ತಕ ಅಜೀಂ ಪ್ರೇಮ್ಜಿ ಮಸು ಮನ್ನಾರ ಕೃಷ್ಣರಾವ್ ಬರೆದಂತಹ ಪುಸ್ತಕ ಪ್ರಶ್ನೆ ತಂಬಾಕು ಗಿಡದ ಎಲೆಯ ಕಟಾವಿನಲ್ಲಿ ತೊಡಗುವವರಿಗೆ ಕಾಯಿಲೆಯು ಹೇಗೆ ಬರುತ್ತದೆ ಕಟಾವು ಅಂದರೆ ಗೊತ್ತಾ ಗೊತ್ತಾಗುತ್ತಲ್ವಾ ಆಯ್ಕೆಗಳನ್ನು ನೋಡು ಗಾಳಿ ಸೇವಿಸಿದರೂ ಕಾಯಿಲೆ ಬರುತ್ತದೆ ತಿಂದರೆ ಮಾತ್ರ ಕಾಯಿಲೆ ಬರುತ್ತದೆ ಮುಟ್ಟಿದರೆ ಕಾಯಿಲೆ ಬರುತ್ತದೆ ಯಾವುದೇ ರೋಗ ಬರುವುದಿಲ್ಲ ಮೊದಲಿಗೆ ಮೌಲ್ಯ ನಂತರ ವಿಘ್ನೇಶ್ ಗಾಳಿ ಸೇವಿಸಿದರ ಕಾಯಿಲೆ ಬರುತ್ತದೆ ಆಯ್ಕೆ ಒಂದು ಅಂತ ಹೇಳ್ತಾ ಇದ್ದಾರೆ ವಿಘ್ನೇಶ್ ಆಯ್ಕೆ ಒಂದು ಗಾಳಿ ಸೇವೆ ಆಯ್ಕೆ ಒಂದೇನಾ ಉತ್ತರವನ್ನು ನೋಡೋಣ ಮುಟ್ಟಿದರೆ ಕಾಯಿಲೆ ಬರುತ್ತೆ ಸದ್ಯಕ್ಕೆ ಅಂತಹ ತೀವ್ರ ಸ್ವರೂಪದ ಅಪಾಯ ಇಲ್ಲ ತಂಬಾಕು ಗಿಡದ ಮೇಲೆ ಬರುವಂಥ ಗಾಳಿನ ಸೇವಿಸದೇ ತೊಂದರೆ ಇಲ್ಲ ಆದರೆ ಗಿಡವನ್ನು ಮುಟ್ಟಿದ್ರೆ ಅಪಾಯ ಈ ತಂಬಾಕು ಬೆಳೆಯುವ ಹೊಲಗಳು ಪ್ರದೇಶಗಳಿದೆಯಲ್ಲ ಅಲ್ಲಿ ತಂಬಾಕನ್ನು ಗಿಡದಿಂದ ಕತ್ತರಿಸೋದಕ್ಕೆ ಮಕ್ಕಳನ್ನು ಆಯ್ಕೆ ಮಾಡ್ಕೊತಾರೆ ಬಾಲಕಾರ್ಮಿಕರು ಅವರು ಆ ಎಲೆಯನ್ನು ಕೀಳುವಾಗ ಮೈಯಲ್ಲಿ ಬೆವರಿರುತ್ತಲ್ವಾ ಆ ಬೆವರಿನ ಮೂಲಕ ಈ ತಂಬಾಕಿನ ವಿಷವಸ್ತುಗಳು ಅವರ ದೇಹಕ್ಕೆ ಸೇರಿಕೊಳ್ಳುತ್ತಂತೆ ದೇಹಕ್ಕೆ ಸೇರಿಕೊಂಡು ಅವರಿಗೆ ಎಷ್ಟು ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಂದರೆ ವಾಕರಿಕೆ ವಾಂತಿ ತಲೆ ಸುತ್ತು ಹೀಗೆಲ್ಲ ಮಾಡುತ್ತಂತೆ ಸರ್ ಸಿ ವಿ ರಾಮನ್ ಪ್ರೊಫೆಸರ್ ಎಸ್ ವಿ ಸುಬ್ರಹ್ಮಣ್ಯಂ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ತಂಬಾಕನ್ನು ಕಟಾವು ಮಾಡುವವರು ಸುಮಾರು ಎಷ್ಟು ಸಲ ಕೀಟನಾಶಕವನ್ನು ಸಿಂಪಡಿಸಬೇಕಾಗುತ್ತದೆ ಆಯ್ಕೆಗಳನ್ನು ನೋಡೋಣ ಹದಿನಾರು ಸಲ ಹತ್ತು ಸಲ ಐದು ಸಲ ಹನ್ನೆರಡು ಸಲ ಮೊದಲಿಗೆ ಪ್ರಿಯಾಂಕಾ ನಂತರ ವಿಘ್ನೇಶ್ ಹತ್ತು ಸಲ ಆಯ್ಕೆ ಎರಡನೇದು ಹತ್ತು ಸಲ ವಿಘ್ನೇಶ್ ಐದು ಸಲ ಆಯ್ಕೆ ಮೂರು ಐದು ಸಲ ಅಂತಾರೆ ಆದರೆ ಸರಿಯಾದ ಉತ್ತರ ಹದಿನಾರು ಸಲ ಯಾಕಂದರೆ ತಂಬಾಕು ಗಿಡಕ್ಕೆ ರೋಗಗಳು ಬರಬಹುದು ಆ ರೋಗಗಳು ಬರದೇ ಇರಲಿ ಅಂತ ಕಟಾವು ಮಾಡೋಕ್ಕೆ ಮೊದಲು ನಿರಂತರವಾಗಿ ಹದಿನಾರು ಸಲ ಹದಿನಾರು ಸಲ ಅಂದರೆ ಯೋಚನೆ ಮಾಡಿ ಈ ಕೀಟನಾಶಕಗಳು ಅಂದರೆ ಅವು ಸಹ ವಿಷವಸ್ತುಗಳೇನೆ ಆ ವಿಷವಸ್ತು ನೆಲವನ್ನು ಸೇರಿದರೆ ನೀರನ್ನು ಸೇರಿದ್ರೆ ಗಾಳಿಯನ್ನು ಸೇರಿದರೆ ಮಾಲಿನ್ಯವನ್ನು ಉಂಟು ಮಾಡುತ್ತೆ ಇದರಲ್ಲಿ ಅನುಮಾನ ಇಲ್ಲ ಹಾಗೆಯೇ ಇದನ್ನು ಸೇವಿಸುವಾಗ ಅಲ್ಲಿ ಇದನ್ನು ಸಿಂಪಡಿಸುವಾಗ ಸರಿಯಾದ ರೀತಿಯಲ್ಲಿ ವೈಯಕ್ತಿಕ ಸಂರಕ್ಷಣಾ ಸಾಧನಗಳನ್ನು ಬಳಸಲಿಲ್ಲ ಅಂದರೆ ಮನುಷ್ಯನೂ ಅವುಗಳನ್ನು ಉಸಿರಾಡಕ್ಕೆ ಶುರು ಮಾಡ್ತಾನೆ ಹಾಗಾಗಿ ತಂಬಾಕಿನ ಜೊತೆ ಈ ಕೀಟನಾಶಕಗಳು ಆತನ ದೇಹವನ್ನು ಸೇರಿಕೊಂಡು ಆತನಿಗೆ ಬಹಳ ಬೇಗ ಕಾಯಿಲೆಗಳು ಬರೋ ಹಾಗೆ ಆಗುತ್ತೆ ಹಾಗಾಗಿ ರೈತರ ಆರೋಗ್ಯವನ್ನು ಹಾಳು ಮಾಡುವ ಸಮಾಜವನ್ನು ಹಾಳು ಮಾಡುವ ಈ ತಂಬಾಕಿಂದ ದೂರ ಇರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಬ್ರೆಜಿಲ್ ದೇಶ ಒಂದರಲ್ಲೇ ಬ್ರೆಜಿಲ್ ಇದೊಂದೇ ದೇಶ ಒಂದರಲ್ಲೇ ಪ್ರತಿ ವರ್ಷ ಅರವತ್ತು ದಶಲಕ್ಷ ಮರಗಳನ್ನು ಕಡಿತಾರಂತೆ ಯಾಕೆ ತಂಬಾಕುಗೂ ಮರಗಳನ್ನು ಕಡಿಯೋದಕ್ಕೂ ಏನು ಸಂಬಂಧ ಅಂತ ಕೇಳಬಹುದು ಇದನ್ನು ಕ್ಯೂರಿಂಗ್ ಅಂತ ಮಾಡ್ತಾರೆ ಆ ಕ್ಯೂರಿಂಗ್ ಮಾಡೋದಕ್ಕೆ ಸೌದೆ ಬೇಕು ಆಮೇಲೆ ಅದನ್ನು ಸಿಗರೇಟ್ ಅಂದರೆ ಅದಕ್ಕೆ ಒಂದು ಪೇಪರ್ ಬೇಕಲ್ವಾ ಆ ಪೇಪರ್ ಮಾಡೋದಕ್ಕೂ ಮರಗಳನ್ನೇ ಕತ್ತರಿಸ್ಬೇಕಾಗುತ್ತೆ ಹಾಗೆ ಈ ಸಿಗರೇಟು ಡಬ್ಬಿಗಳನ್ನೆಲ್ಲ ಒಂದು ಪ್ಯಾಕಲ್ಲಿ ಇಟ್ಟುಬಿಟ್ಟು ಮಾರಾಟ ಕಳಿಸ್ಬೇಕಲ್ವಾ ಅದಕ್ಕೂ ಪೇಪರ್ ಬೇಕಲ್ವಾ ಅದಕ್ಕೂ ಮರಗಳನ್ನು ಕಡಿತಾರೆ ಹೀಗೆ ಪರಿಸರ ನಾಶಕ್ಕೆ ನೇರವಾಗಿ ಕಾರಣವಾಗ್ತಾ ಇದೆ ಈ ತಂಬಾಕು ಆದ್ದರಿಂದ ಇವೆಲ್ಲದರಿಂದ ನಾವು ದೂರ ಇರಬೇಕಾದ ಅಗತ್ಯ ಈಗ ನಾವು ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಟ್ ಚಿನ್ಕುರುಳಿ ಒಬ್ಬೊಬ್ಬರಿಗೆ ಐದೈದು ಪ್ರಶ್ನೆಗಳನ್ನು ಕೇಳ್ತಾ ಬರ್ತೇವೆ ಐದು ಸರಿ ಉತ್ತರ ಕೊಟ್ಟರೆ ಐದು ಪುಸ್ತಕ ತಮ್ಮದಾಗುತ್ತೆ ಮೊದಲ ಅವಕಾಶ ಪ್ರಿಯಾಂಕಾ ಅವರಿಗೆ ಬರ್ತಾ ಇದೆ ಪ್ರಿಯಾಂಕಾ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಈಗ ಬಂತು ತಂಬಾಕು ಬಳಸುವವರಲ್ಲಿ ರಕ್ತದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿದೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಕಣ್ಣಿನ ಪೊರೆ ಬರದಿರಬೇಕಾದರೆ ದಿನಕ್ಕೆ ಎರಡು ಸಿಗರೇಟ್ ಸೇದಬೇಕು ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಗರ್ಭವತಿಯರು ಧೂಮಪಾನದಲ್ಲಿ ತೊಡಗಿದರೆ ಅವರಿಗೆ ಗರ್ಭಸ್ರಾವ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಮನೆಯೊಳಗೆ ತಂದೆ ತಾಯಿಗಳು ಧೂಮಪಾನ ಮಾಡಿದರೆ ಮಕ್ಕಳಿಗೆ ಕಿವಿ ಸೋರಬಹುದು ಸರಿ ತಪ್ಪು ತಪ್ಪು ಧೂಮಪಾನವನ್ನು ನಿಲ್ಲಿಸಿದ ಇಪ್ಪತ್ತು ನಿಮಿಷಗಳಲ್ಲಿ ಹೃದಯ ಮಿಡಿತವು ಸಹಜ ಪ್ರಮಾಣಕ್ಕೆ ಬರುತ್ತದೆ ಸರಿ ತಪ್ಪು ತಪ್ಪು ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ತಂಬಾಕು ಬಳಸುವವರಲ್ಲಿ ರಕ್ತದ ಕ್ಯಾನ್ಸರ್ ಬರುತ್ತೆ ಇದು ಸರಿ ಎರಡನೇದು ಕಣ್ಣಿನ ಪೊರೆ ಬರದಿರಬೇಕಾದ್ರೆ ದಿನಕ್ಕೆ ಎರಡು ಸಿಗರೇಟ್ ಸೇದಬೇಕು ಅನ್ನೋದು ತಪ್ಪು ಸಿಗರೇಟ್ ಸೇದಿದ್ರೇನೆ ಕಣ್ಣಿನ ಪೊರೆ ಬರುತ್ತೆ ಮೂರನೇದು ಗರ್ಭವತಿಯರು ಧೂಮಪಾನದಲ್ಲಿ ತೊಡಗಿದರೆ ಗರ್ಭಸ್ರಾವ ಆಗುತ್ತೆ ಅನುಮಾನವೇ ಇಲ್ಲ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮನೆಯೊಳಗೆ ತಂದೆ ತಾಯಿಗಳು ಧೂಮಪಾನ ಮಾಡಿದ್ರೆ ಮಕ್ಕಳಿಗೆ ಕಿವಿ ಸೋರುತ್ತೆ ಇದರಲ್ಲೂ ಅನುಮಾನ ಇಟ್ಕೋಬೇಡಿ ಅದೇ ತಾವು ತಪ್ಪು ಉತ್ತರ ಕೊಟ್ಬಿಟ್ರಿ ಐದನೇ ಪ್ರಶ್ನೆಗೆ ನೋಡೋಣ ಹೃದಯ ಮಿಡಿತ ಸಹಜವಾಗಿ ಬರುತ್ತೆ ಅಂದರೆ ಯಾಕೆ ಈ ಪ್ರಶ್ನೆ ಕೇಳಿದ್ದೀವಿ ಅಂದರೆ ಇದುವರೆಗೂ ನೀವು ಧೂಮಪಾನಗಳಾಗಿ ಧೂಮಪಾನ ಸೇವಿಸ್ತಾ ಇದ್ದು ಇಲ್ಲಪ್ಪ ಇನ್ನು ಮುಂದೆ ನಾನು ಸೇರಲ್ಲ ಆರೋಗ್ಯ ವಾಪಸ್ಸು ನಂಗೆ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ ನೀವು ಬಿಡಿ ಇದು ಪ್ರಯೋಗಿ ಪ್ರಾಯೋಗಿಕವಾಗಿ ಪುರಾವೆ ಆಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಕ್ಷಣವೇ ಬಿಡುವ ನಿರ್ಧಾರ ಕೈಗೊಳ್ಳಿ ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ ಎರಡು ಸರಿ ಉತ್ತರ ಕೊಟ್ಟಿದ್ದೀರಿ ಪ್ರಿಯಾಂಕಾ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ಹಾಂ ವಿಘ್ನೇಶ್ ಮೊದಲ ಪ್ರಶ್ನೆ ಎಲೆಕ್ಟ್ರಾನಿಕ್ ಸಿಗರೇಟ್ ಅಪ ಅಪಾಯಕಾರಿಯಲ್ಲ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ತಂಬಾಕು ಚಟ ಮುಕ್ತರಾಗಲು ಬಿಪ್ರ ನಾರ್ಫಿನ್ ಔಷಧಿ ಉಪಯುಕ್ತ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಧೂಮಪಾನ ಚಟದಿಂದ ಮುಕ್ತರಾಗಲು ಹೊಸ ಹವ್ಯಾಸವನ್ನು ಕ್ರೀಡೆಯನ್ನು ರೂಢಿಸಿಕೊಳ್ಳಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಧೂಮಪಾನ ಚಟದಿಂದ ಮುಕ್ತರಾಗಲು ನಿಕೋಟಿನ್ ಚೂಯಿಂಗ್ ಬಳಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಂಬಾಕನ್ನು ಭಾರತವೂ ಬೆಳೆಯುತ್ತದೆ ಸರಿ ತಪ್ಪು ಸರಿ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ತಪ್ಪು ಅಪಾಯಕಾರಿ ತಾವು ತಪ್ಪು ಅಂತ ಹೇಳಿದ್ರಿ ಅಲ್ವಾ ತಪ್ಪು ಅಂತ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮುಂದಿನ ಪ್ರಶ್ನೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ಇಲ್ಲ ಭಾರತ ಅಲ್ಲ ಭಾರತ ಎರಡನೇ ಸ್ಥಾನದಲ್ಲಿದೆ ಚೀನಾ ಮೊದಲನೇ ಸ್ಥಾನದಲ್ಲಿದೆ ನಾಲ್ಕು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ತಾವು ಹಾಗಾಗಿ ನಾಲ್ಕು ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ವಿಘ್ನೇಶ್ ಅವರಿಗೆ ಮೌಲ್ಯ ಸಿದ್ಧವಾಗಿದ್ದೀರಮ್ಮ ಮೊದಲ ಪ್ರಶ್ನೆ ಈಗ ಬಂತು ಹೊಗೆ ಸೊಪ್ಪು ಬೇರೆ ಕಡ್ಡಿ ಪುಡಿ ಬೇರೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ತಂಬಾಕಿನಿಂದ ಮಾಡಿದ ತಿಂಡಿಗಳು ಅಪಾಯಕಾರಿಯಲ್ಲ ತಪ್ಪು ಮುಂದಿನ ಪ್ರಶ್ನೆ ತಂಬಾಕನ್ನು ಕುದಿಸಿ ಆರಿಸಿದ ನೀರು ಉತ್ತಮ ಕೀಟನಾಶಕ ತಪ್ಪು ಮುಂದಿನ ಪ್ರಶ್ನೆ ಜೇನು ನೊಣ ಅಥವಾ ಇರುವೆ ಕಚ್ಚಿದರೆ ತಂಬಾಕು ಲೇಪನವನ್ನು ಹಚ್ಚಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ತಂಬಾಕಿನಲ್ಲಿರುವ ವಿಕಿರಣಶೀಲ ಪೊಲೋನಿಯಂ ಇನ್ನೂರ ಹತ್ತು ಶ್ವಾಸಕೋಶ ಕ್ಯಾನ್ಸರ್ ಉಂಟುಮಾಡುತ್ತದೆ ಸರಿ ತಪ್ಪು ಸರಿ ಸರಿ ಉತ್ತರವನ್ನು ನೋಡ್ತಾ ಹೋಗೋಣ ಹೊಗೆ ಸೊಪ್ಪು ಬೇರೆ ಕಡ್ಡಿ ಪುಡ್ಡಿ ಬೇರೆ ಇದು ತಪ್ಪು ಉತ್ತರ ಯಾಕಂದ್ರೆ ಎರಡೂ ಒಂದೇನೆ ಅಲ್ವಾ ಮುಂದಿನ ಪ್ರಶ್ನೆಗೆ ನೋಡೋಣ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ತಂಬಾಕಿನಿಂದ ಮಾಡಿದ ತಿಂಡಿಗಳನ್ನು ತಿನ್ನಿಸ್ತಾರೆ ಕೆಲವು ಜನ ಮಕ್ಕಳನ್ನ ಆಕರ್ಷಿಸೋದಕ್ಕೆ ಇದು ಅಪಾಯಕಾರಿಯಾದದ್ದು ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ಮೂರನೇದಕ್ಕೆ ನೋಡೋಣ ತಂಬಾಕನ್ನು ಕುದಿಸಿ ಆರಿಸಿದ ನೀರು ಉತ್ತಮ ಕೀಟನಾಶಕ ತಾವು ತಪ್ಪು ಅಂದರೆ ಇದು ನಿಜವಾದದ್ದು ತಂಬಾಕಿಗೆ ಏನಾದರೂ ಉಪಯೋಗ ಇದೆ ಅಂದರೆ ಇದೊಂದೇ ಅದರ ನೀರನ್ನು ಅರಿದುಬಿಟ್ಟು ನೀರನ್ನು ಗಿಡಗಳಿಗೆ ಹಾಕಿದ್ರೆ ಈ ಕೀಟಗಳು ಬಿಡೋದು ಕಡಿಮೆಯಾಗುತ್ತೆ ಮುಂದಿನ ಪ್ರಶ್ನೆ ಜೇನುಣ ಅಥವಾ ಕಚ್ಚಿ ಊದಿಕೊಂಡ್ರೆ ಅಲ್ಲಿ ತಂಬಾಕನ್ನು ಬಿಟ್ಟು ಹಚ್ಚಿದ್ರೆ ಆ ಉರಿ ಸ್ವಲ್ಪ ಕಡಿಮೆಯಾಗುತ್ತೆ ಐದನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ಎಷ್ಟು ಸರಿ ಉತ್ತರ ಕೊಟ್ಟರೆ ನಾಲ್ಕು ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ ಅನ್ಕೋತೇನೆ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ನಾಲ್ಕು ಪುಸ್ತಕಗಳನ್ನು ಕೊಟ್ಟಿದ್ದೇನೆ ಮೌಲ್ಯ ಅವರಿಗೆ ವೀಕ್ಷಕರೇ ಇದುವರೆಗೂ ತಂಬಾಕಿನ ಒಂದು ಸ್ಥೂಲ ಪರಿಚಯವನ್ನು ತಾವು ಮಾಡಿಕೊಂಡ್ರಿ ಈ ಒಂದು ಕಾರ್ಯಕ್ರಮವನ್ನು ತಮಗಾಗಿ ನೀಡಿದ್ದಾರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಬೆಂಗಳೂರು ನಗರ ಜಿಲ್ಲೆಯವರು ಅವರಿಗೆ ಅಭಿನಂದನೆಗಳನ್ನು ಸೂಚಿಸ್ತಾ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಪ್ರಿಯಾಂಕಾ ಅವರಿಗೆ ನಾಲ್ಕು ಪುಸ್ತಕಗಳು ದೊರೀತಾ ಇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು ವಿಘ್ನೇಶ್ ಅವರಿಗೆ ಐದು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು